ನಿಮ್ಮ ಗ್ರಾಮಕ್ಕೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಬಂದು ಮತ ಪ್ರಚಾರವನ್ನು ಮಾಡಿದ್ರು, ಯಾವ ರೀತಿ ಇದೆ ರೆಸ್ಪಾನ್ಸ್ ಸರ್? ಸರ್, 100ಕ್ಕೆ 100 ಯೋಗೇಶ್ವರು ಗೆದ್ದೇ ಗೆಲ್ತಾರೆ. ನಾವು ಬೇರೆ ಜೆ ಡಿ ಎಸ್ ಅಲ್ಲಿದ್ದು ಅವರೆಲ್ಲ ಬಂದು ಒಳ್ಳೆ ಕೆಲಸ ಮಾಡ್ತಾವ್ರೆ ಅಂದ್ಬಿಟ್ಟು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಅದರಿಂದ ನಾವು ಪುನಃ ಯೋಗೇಶ್ವರನ ಗೆಲ್ಲಿಸ್ಬೇಕು ಅಂತ ನಾವು ಕಾಂಗ್ರೆಸ್ಗೆ ಕೈ ಜೋಡಿಸಿ ನಾವು ಗೆಲ್ಸಿಕ್ಕೆ ನಮ್ಮ ಉದ್ದ ಪ್ರತಿಯಿಂದ ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ. ಸರ್, ಏನಕ್ಕೋಸ್ಕರ ಮತ ನೀಡಬೇಕು ಸಿ ಪಿ ಯೋಗೇಶ್ವರಿಗೆ? ಏನಕ್ಕೆ ಅಂದರೆ ಅವರು ಕೆರೆಗಳಿಗೆ ನೀರು ಮುಂದೆ ನೀರೇ ಇರಲಿಲ್ಲ, ಆದ್ದರಿಂದ ಬೇರೆ ಕಡೆಯಿಂದ ಪೈಪ್ ತಂದು ಕೆರೆಗಳಿಗೆಲ್ಲ ನೀರು ಬಿಟ್ಟು ಬೋರ್ಗಳಲ್ಲಿ ನೀರು ಹೆಚ್ಚಿ ಅದರಿಂದ ನಾವು ಮತಗಳನ್ನು ಕೊಡಬೇಕು ಅಂತ ನಿಶ್ಚಯದಿಂದ ಜನ ಎತ್ತಿ ನಿಂತಿದ್ದಾರೆ. ಸರ್, ಇಲ್ಲಿ ಚನ್ನಪಟ್ಟಣದಲ್ಲಿ ಒಂದೇ ಚರ್ಚೆ ಆಯ್ತಾ ಇರೋದು, ಇಲ್ಲಿ ನಾವು ಮಾಡ್ದೋ ಅಂತ ಹೇಳ್ತಾರೆ ನೀರಾವರಿನ. ಇಲ್ಲಿ ನಿಜವಾದ ಭಗೀರಥ ಯಾರು ಸರ್? ಸರ್, ಯೋಗೇಶ್ವರು ಅವರು ಮಾಡ್ಬೋದಿತ್ತಲ್ಲ, ಅವಾಗ ಡ್ಯಾಮ್ ಕಟ್ಟಿದೀನಿ ಅಂತ ಹೇಳ್ತಾರಲ್ಲ, ಆ ಕಟ್ಟಿದ್ರು ಬಿಡ್ಬೋದು ಮಾಡ್ಬೋದಿತ್ತಲ್ಲ, ಅವಾಗಲೇ ಅವರು ಹೆಸರು ತಗೋಬೋದಿತ್ತಲ್ಲ. ಈ ಬಾರಿ ಕೈ ಹಿಡಿತೀರಾ? ಕೈ ಹಿಡ್ದೇ ಹಿಡಿತು ಸರ್. ಎರಡು ಬಾರಿ ಸೋಲ್ಸಿದ್ರಲ್ಲ ಸರ್? ಕೈ ಹಿಡ್ದೇ ಹಿಡಿತು ಸರ್. ಎರಡು ಬಾರಿ ಸೋಲ್ಸಿದ್ರಲ್ಲ? ಸೋಲ್ಸಿದ್ರೆ ಹಿಡ್ದೇ ಹಿಡಿತೀವಿ ಸರಿ. ನಿಮ್ಮ ಬೋವಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಅವ್ರ ಒಲವು ಕೊಡ್ತಾ ಇದ್ದಾರೆ? ಒಲವು ಅಂತ ಅಂದ್ರೆ ಜಾಸ್ತಿ ಇದಾಯ್ತು, ಇವಾಗ ಜನಗಳಿಗೆ ಉಮ್ಮಾಸ್ ಬತ್ತು. 5 ಗ್ಯಾರಂಟಿ, ತಾಯಿದಿರಿಗೆ 2,000 ರೂಪಾಯಿ ಎಲ್ಲ ಕೊಡ್ತಾ ಇದಾರಲ್ಲ, ಆ ತಾಯಿದಿರ ನೆನ್ಕೊಂಡು ಇವಾಗ ಅವರೇ ಎದ್ದಿ ಬಂದು ಮೀಟಿಂಗ್ ಇದು ಮಾಡ್ತಾ ಇದ್ದಾರೆ, ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು ಹಾಗೆ? ಪುಟ್ಟಸ್ವಾಮಿ ಅಂತ, ಬಿಹೊಳ್ಳಿ ಪಂಚಾಯತಿ ಮಾಜಿ ಅಧ್ಯಕ್ಷರು. ಓಕೆ.